ನಮಸ್ಕಾರ ಮಾಡರ್ನ್ ಡೈರಿ ಮೆಷಿನ್ಸ್ ಇಂದ ಇವಾಗ ನಾವು ತೋರಿಸೋದು ನಿಮಗೆ ಕೌ ಲಿಫ್ಟಿಂಗ್ ಮೆಷಿನ್ ಸರ್ ಈ ಮೆಷಿನ್ ನ ಯಾರೆಲ್ಲ ಯೂಸ್ ಮಾಡಬಹುದು ಸರ್ ಈ ಮೆಷಿನ್ ನ ನಾವು ಯಾರು ಹೆಚ್ಚಿನ ಹಸು ಸಾಕ್ತಿದ್ದಾರೆ ಅವರು ಯೂಸ್ ಮಾಡಬಹುದು ಅದಿಲ್ಲ ಅಂದ್ರೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡಬಹುದು ಅದಿಲ್ಲ ಅಂದ್ರೆ ಇದನ್ನ ನೀವು ಏಜೆಂಟ್ ಗಳು ತಗೊಂಡು ಬಾಡಿಗೆ ಕೂಡ ಕೊಡಬಹುದು ಎಲ್ಲಿ ಹಸುಗಳು ಹೆಚ್ಚಿದೆ ಅಲ್ಲಿ ನಾರ್ಮಲ್ ಆಗಿ ನೀವು ಖರೀದಿ ಮಾಡಿ ಇಟ್ಕೋಬಹುದು ಒಂದಲ್ಲ ಒಂದು ಹಸು ಏನೇ ಇಶ್ಯೂ ಬಂದ್ರೆ ಅದನ್ನ ನೀವು ಇದರಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದನ್ನ ಲಿಫ್ಟ್ ಮಾಡಿ ನಿಲ್ಸಿ ಡಾಕ್ಟರ್ ಗಳು ನೋಡ್ಬೇಕಾದ್ರೂ ಅವ್ರಿಗೆ ಅನುಕೂಲ ಆಗುತ್ತೆ ಇದರಿಂದ ಸರ್ ಬೇರೆ ಕಂಪನಿ ಕೌ ಲಿಫ್ಟಿಂಗ್ ಮಿಷಿನ್ ಗೋ ನಿಮ್ ಕಂಪನಿ ಕೌ ಲಿಫ್ಟಿಂಗ್ ಮಿಷಿನ್ ಗೋ ಏನ್ ವ್ಯತ್ಯಾಸ ಇದೆ ಸರ್ ನಮ್ಮ MDM ಕೌ ಲಿಫ್ಟಿಂಗ್ ಮಿಷಿನ್ ಅಲ್ಲಿ ನಾವು ಫಸ್ಟ್ ಆಗಿ ನಾವು ಹೇಳ್ಬೇಕಂದ್ರೆ ನಿಮ್ಗೆ ನಾವು ಬಟ್ಟೆ ಯೂಸ್ ಮಾಡೋದಿಲ್ಲ ಲಿಫ್ಟ್ ಮಾಡ್ಲಿಕ್ಕೆ ಹಸುನ ನಾವು ನೈಲಾನ್ ಮ್ಯಾಟ್ ಯೂಸ್ ಮಾಡ್ತೀವಿ ಆ ನೈಲಾನ್ ಮ್ಯಾಟ್ ಗೆ ನಾವು ಹೋಲ್ಸ್ ಕೊಟ್ಟಿದೀವಿ ಏನಕ್ಕೆ ಹೋಲ್ಸ್ ಕೊಟ್ಟಿದೀವಿ ಅಂದ್ರೆ ಹಸುವಿನ ಸೈಜು ಸೇಮ್ ಇರೋದಿಲ್ಲ ವೇರಿ ಆಗುತ್ತೆ ಹಸು ಸೈಜ್ ಬೇರೆ ಬೇರೆ ತರ ಸೈಜ್ ಅಲ್ಲಿ ಬರ್ತವೆ ಯಾವ್ದೇ ತರ ಸೈಜ್ ಆದ್ರೂ ಅದಕ್ಕೆ ಫಿಟ್ ಆಗಂಗೆ ನಾವು ಅದು ನೈಲಾನ್ ರೋಪ್ ಮಾಡಿದೀವಿ ಅದಾದ್ಮೇಲೆ ನಾವಿಲ್ಲಿ ಮೇಲೆ ರೋಪ್ ಇದು ಲಿಫ್ಟ್ ಮಾಡ್ಲಿಕ್ಕೆ ರೋಪ್ ಬಂದು ನಾವು ಇದು ಐರನ್ ರೋಪ್ ಹಾಕಿರೋದು ನಾವು ಇದರಲ್ಲಿ ನಾವು ದಾರದ ರೋಪ್ ಅದು ಇದು ಯೂಸ್ ಮಾಡ್ತಲ್ಲ ಇದು ನಿಮ್ಗೆ ಲೈಫ್ ಲಾಂಗ್ ಬರುತ್ತೆ ಈ ರೋಪ್ ಇದು ಸೊ ಕಟ್ ಆಗೋ ಚಾನ್ಸಸ್ ಏನೇ ವೈಟ್ ಇದ್ರೆ ಯಾವ್ದು ಕಟ್ ಆಗೋ ಚಾನ್ಸಸ್ ಇರೋದಿಲ್ಲ ಇದರಲ್ಲಿ ಆಮೇಲೆ ಮೂರನೇದಾಗಿ ನಾವು ಇದಕ್ಕೆ ವೀಲ್ಸ್ ಕೂಡ ಕೊಟ್ಟಿದ್ದೀವಿ ಇದನ್ನ ನೀವು ಎಲ್ಲಿ ಬೇಕಲ್ಲಿ ಮೂವ್ ಮಾಡಿ ನೀವು ಹಸು ಇರೋ ಜಾಗಕ್ಕೆ ಬೇಕಾದ್ರೆ ನೀವು ಮೂವ್ ಮಾಡಿ ಈಸಿಯಾಗಿ ನೀವು ಲಿಫ್ಟ್ ಮಾಡಬಹುದು ಹಸುನ ಸರ್ ಇದನ್ನ ಲಿಫ್ಟ್ ಮಾಡಕ್ಕೆ ಎಷ್ಟು ಜನ ಲೇಬರ್ ಅವಶ್ಯಕತೆ ಇದೆ ಸರ್ ಇದನ್ನ ಲಿಫ್ಟ್ ಮಾಡ್ಲಿಕ್ಕೆ ಒಬ್ಬರೇ ಸಾಕು ಸರ್ ಏನಕ್ಕಂದ್ರೆ ವೀಲ್ಸ್ ಇದೆ ಈಸಿಯಾಗಿ ಮೂವ್ ಇದನ್ನ ಈಸಿಯಾಗಿ ತಳ್ಳಬಹುದು ನೀವು ಅದಲ್ಲದೆ ಇದು ಗೇರ್ ಕೊಟ್ಟಿದೀವಿ ನಾವು ಲಿಫ್ಟ್ ಮಾಡ್ಲಿಕ್ಕೆ ಒಬ್ಬರೇ ಸಾಕು ಇದಕ್ಕೆ ತುಂಬಾ ಜನ ಬೇಕಾಗಲ್ಲ ಇದಕ್ಕೆ ತುಂಬಾ ಈಸಿ ಆಗಿದೆ ಇದು ಯೂಸ್ ಮಾಡ್ಲಿಕ್ಕೂ ಕೂಡ ಆಮೇಲೆ ಇದಕ್ಕೆ ಐರನ್ ರೋಪ್ ಕೊಟ್ಟಿರೋದ್ರಿಂದ ನಿಮ್ಗೆ ಕಟ್ ಆಗೋ ಚಾನ್ಸ್ ಇಲ್ಲ ಇದರಲ್ಲಿ ಸರ್ ಈ ಮಿಷಿನ್ ಮ್ಯಾಕ್ಸಿಮಮ್ ಎಷ್ಟು ತೂಕದವರೆಗೂ ಲಿಫ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಸರ್ ಈ ಮೆಷಿನ್ ನಾವು 2 ಟನ್ ವರೆಗೂ ಟೆಸ್ಟ್ ಮಾಡಿದೀವಿ ನಾರ್ಮಲ್ ಆಗಿ ಹಸು ಎಷ್ಟೇ ಜಾಸ್ತಿ ಅಂದ್ರು ಒಂದು 1 ಟನ್ ವರೆಗೂ ಬರುತ್ತೆ ಬಟ್ ಇದು ಮೆಷಿನ್ ನಾವು 2 ಟನ್ ವರೆಗೂ ಟೆಸ್ಟ್ ಮಾಡಿದೀವಿ ಆಮೇಲೆ ನಾವು ಯೂಸ್ ಮಾಡಿರೋ ಮೆಟೀರಿಯಲ್ ಸ್ಟ್ರಾಂಗ್ ಇರೋದ್ರಿಂದ ಇದು ಬೆಂಡ್ ಆಗೋಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಮತ್ತೆ ಸಪೋರ್ಟ್ಗೂ ಕೂಡ ನಾವು ಮೇಲ್ಗಡೆ ನೀಟಾಗಿ ಲಿಫ್ಟ್ ಮಾಡ್ಲಿಕ್ಕೆ ಈಕ್ವಲ್ ಆಗಿ ಎರಡು ಸೈಡು ಸಪೋರ್ಟ್ಗೆ ಇದಾಗುತ್ತೆ ಯಾವುದೇ ರೀತಿ ನಿಮಗೆ ಇದು ಯಾವುದೇ ರಾಡ್ ಆಗಲಿ ಏನೇ ಆಗಲಿ ಇಲ್ಲಿ ಬೆಂಡ್ ಆಗೋದಿಲ್ಲ ಆಮೇಲೆ ನಾವು ಹಸುಗೆ ಒಳಗಡೆಯಿಂದ ಬಂದು ಹೊರಗಡೆ ಹೋಗ್ಲಿಕ್ಕೆ ಕೂಡ ನಾವು ಯಾವುದು ಅಡ್ಡ ಬಾರ್ ಹಾಕಿಲ್ಲ ಅದನ್ನು ಕೂಡ ನಾವು ಸೈಡ್ ಬಾರ್ ಇಂದಾನೆ ಮ್ಯಾನೇಜ್ ಮಾಡಿದ್ದೀವಿ ಸರ್ ಯಾರಾದರೂ ಇದನ್ನ ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ ಫಾರ್ಮ್ಗಳಿಗೆ ರೆಂಟಿಗೂ ಕೊಡಬಹುದು ಸರ್ ಹಾ ಹೌದು ಇದನ್ನ ಈಸಿಯಾಗಿ ಇದನ್ನ ಮೂವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಿಮಗೆ ಪಿಕಪ್ ವೆಹಿಕಲ್ ಅಲ್ಲಿ ಈಸಿಯಾಗಿ ಇದನ್ನ ಮೂವ್ ಮಾಡಬಹುದು ಇದರ ಹೈಟ್ ನಾವು ತುಂಬಾ ಹೈಟ್ ಮಾಡಿಲ್ಲ ಕಮ್ಮಿಗೆ ಇರೋದ್ರಿಂದ ನಾರ್ಮಲ್ ಶೆಡ್ ಅಲ್ಲಿ ಕೂಡ ಇದನ್ನ ಒಳಗಡೆ ಇಡಬಹುದು ನೀವು ಹಂಗೆ ಉಪಯೋಗಕ್ಕಾಗೆ ಹಂಗೆ ನಾವು ಇದನ್ನ ಮಾಡಿದೀವಿ ಸರ್ ಈ ಮೆಷಿನ್ ಪರ್ಚೇಸ್ ಮಾಡಿದ್ರೆ ರೈತರು ಹೇಗೆ ಪರ್ಚೇಸ್ ಮಾಡಬಹುದು ಸರ್ ನಮ್ಮದು ಆಫೀಸ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮತ್ತೆ ಹಾಸನ ಅಲ್ಲಿ ಇದೆ ಇಲ್ಲಿ ಕೆಳಗಡೆ ನಾವು ನಂಬರ್ ಕೊಟ್ಟಿದೀವಿ ಆ ನಂಬರ್ ನೀವು ಫೋನ್ ಮಾಡಿ ಅವರು ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ಡೆಲಿವರಿ ಬಂದು ನಾವು ನಿಮ್ಮ ಹಳ್ಳಿವರೆಗೂ ನಾವು ಡೆಲಿವರಿ ಮಾಡ್ತೀವಿ ನಮ್ಮ ಹತ್ರ ಪಾರ್ಸಲ್ ಸರ್ವಿಸ್ ಅಲ್ಲಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸರ್ವಿಸ್ ಬಂದು ನಿಮಗೆ ಏನೇ ತೊಂದರೆ ಬಂದರೆ ಆನ್ಲೈನಲ್ಲೇ ನೋಡ್ತೀವಿ ಇದು ಮೆಕ್ಯಾನಿಕಲ್ ಕಂಪ್ಲೀಟ್ ಮೆಕ್ಯಾನಿಕಲ್ ಇರೋದ್ರಿಂದ ಅದಕ್ಕೇನು ತೊಂದರೆ ಇಲ್ಲ ನಾರ್ಮಲಾಗಿ ಪ್ರಾಬ್ಲಮ್ ಬರೋದಿಲ್ಲ ಇನ್ ಕೇಸ್ ಬಂದ್ರೂ ನಾವು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇಂಜಿನಿಯರ್ಸ್ ಇದ್ದಾರೆ ನೀವು ಅದೇ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಕೂಡ ಸಿಗುತ್ತೆ